ಪಟ್ಟಣದಿಂದ ತುಂಬಾ ದೂರದಲ್ಲಿ ಒಂದು ಗ್ರಾಮವಿತ್ತು. ಆ ಊರಲ್ಲಿ ಜನ ಜಾಸ್ತಿ ಇರಲಿಲ್ಲ. ಆದ್ರೆ ಆ ಊರಿನ ಪರಿಸ್ಥಿತಿ ಸರಿ ಇರಲಿಲ್ಲ. ಅಲ್ಲಿ ಮಳೆನೂ ಬರ್ತಿರ್ಲಿಲ್ಲ, ಹಾಗೆ ಹೊಲದಲ್ಲಿ ಫಸಲು ಕೂಡ ಬರ್ತಿರ್ಲಿಲ್ಲ. ಆ ಗ್ರಾಮದಲ್ಲಿ ಒಬ್ಬಳು ಕಪ್ಪಾದ ಹುಡುಗಿ ಇದ್ದಳು. ಅವಳ ಹೆಸರೇನೋ ಕಲಾವತಿನೇ, ಆದ್ರೆ ಅವಳು ಕಪ್ಪಾಗಿದ್ದ ಕಾರಣದಿಂದ ಊರಲ್ಲಿ ಎಲ್ಲರೂ ಅವಳನ್ನು ಕಪ್ಪಿ ಕಪ್ಪಿ ಅಂತ ಕರೀತಿದ್ರು. ಊರಿನ ಈ ಪರಿಸ್ಥಿತಿಗೆ ಅವಳೇ ಕಾರಣ ಅಂತ ಎಲ್ಲರೂ ಹೇಳ್ತಿದ್ರು. ಯಾಕೆಂದ್ರೆ ಅವಳು ಯಾವಾಗ ಹುಟ್ಟಿದ್ಲೋ ಆ ದಿನದಿಂದ ಆ ಗ್ರಾಮಕ್ಕೆ ತೊಂದರೆ ಶುರುವಾಯಿತು. ಈ ತರ ಹೇಳೋದ್ರಿಂದ ಕಲಾವತಿ ತುಂಬಾ ನೊಂದ್ಕೊಂಡ್ಲು. ಅವಳು ಇದಕ್ಕೆಲ್ಲ ನಾನು ಕಾರಣ ಅಲ್ಲ ಅಂತ ಎಷ್ಟೋ ಸಲ ಹೇಳಿದ್ಲು. ಆದ್ರೆ ಅವಳ ಮಾತನ್ನ ಯಾರೂ ಕೇಳ್ತಿರ್ಲಿಲ್ಲ. ಒಂದಿನ ಅವಳು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಮನೆಯನ್ನು ಬಿಟ್ಟು ಹೋದಳು. ರಾತ್ರಿ ಆದ್ರೂ ಕಲಾವತಿ ತಿರುಗಿ ಬರಲೇ ಇಲ್ಲ. ಅವಳ ಮನೆಯವರು ತುಂಬಾ ಗಾಬರಿಯಾದ್ರು. ಆ ಊರಿನ ಜನರು ಅವರ ಬಳಿ ಬಂದು ಹೇಳಿದರು, ಕಲಾವತಿ ಸ್ವಲ್ಪ ದಿನದಿಂದ ಏನೋ ಚಿಂತೆ ಮಾಡ್ತಾನೆ ಇದ್ಲು, ಅವಳು ಏನಾದ್ರೂ ತಪ್ಪಾಗಿ ಮಾಡ್ಕೊಂಡ್ಲೋ ಏನೋ. ಅಲ್ಲಿದ್ದ ಇನ್ನೊಬ್ಬ ಹೇಳಿದ, ಆ ದೇವಸ್ಥಾನದ ದಾರಿಲಿ ಒಂದ್ ಬಾವಿ ಇದೆ, ಆ ಬಾವಿಲಿ ಅವಳು ಏನಾದ್ರೂ ಬಿದ್ದು. ನೀವೆಲ್ಲ ಏನ್ ಹೇಳ್ತಿದ್ದೀರಾ, ನಮ್ಗೆ ಧೈರ್ಯ ತುಂಬಿಸೋದನ್ನ ಬಿಟ್ಟು ಇನ್ನೂ ಇನ್ನೂ ಹೆದರಿಸ್ತಿದ್ದೀರಾ? ಕಲಾವತಿ ನಿಮ್ಮಿಂದನೇ ಈ ತರ ಮಾಡ್ತಾ ಇರೋದು. ಅವಳನ್ನ ಯಾವಾಗ್ಲೂ ಕಪ್ಪಿ ಕಪ್ಪಿ ಅಂತ ಕರೆದು ಕಷ್ಟಪಡಿಸಿದ್ದು ನೀವು. ಕಲಾವತಿಗೆ ಏನಾದ್ರೂ ಆದ್ರೆ ಅದಕ್ಕೆ ಪೂರ್ತಿ ಕಾರಣ ನೀವೇ. ಸರಿ ಬಂಡ್ರಪ್ಪ, ನಾವೆಲ್ಲ ಹೋಗಿ ಕಪ್ಪಿನ ಹುಡುಕನ, ಅಲ್ಲ ಅಲ್ಲ ಕಲಾವತಿನ ಹುಡುಕನ, ಬನ್ನಿ. ಊರಿನ ಜನರು ಕಲಾವತಿಯನ್ನು ಊರಿನ ಸುತ್ತಮುತ್ತ ಮತ್ತು ಪಕ್ಕದೂರಲ್ಲಿ ಎಲ್ಲ ಹುಡುಕಿದರು. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಎಲ್ರು ತುಂಬಾ ಖುಷಿಯಾಗಿದ್ರು, ಪೀಡೆ ಇಲ್ಲಿಂದ ತೊಲಗ್ಬಿಡ್ತು ಅಂತ. ಆದ್ರೆ ಅವ್ರ ಮುಖದಲ್ಲಿ ಮಾತ್ರ ಬೇಜಾರ್ ಮಾಡ್ತಿರೋ ಹಾಗೆ ನಾಟಕ ಮಾಡ್ತಿದ್ರು. ಕಲಾವತಿಯನ್ನು ಹುಡುಕಿ ಹುಡುಕಿ ಪೂರ್ತಿ ರಾತ್ರಿ ಕಳೆದು ಹೋಗುತ್ತೆ. ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಣ್ಣ, ಇವಳು ಎಲ್ಲಿ ಹೋಗಿರ್ತಾಳೆ ಅಂತ ನಿಮಗೆ ಅನ್ಸುತ್ತೆ? ಅರೆ, ಈ ರಾತ್ರಿ ಅವಳು ಕಾಣೋದೇ ಇಲ್ಲ, ಅದರಲ್ಲಿ ಹುಡುಕಿದ್ರೆ ಅವಳು ಹೆಂಗ್ ಸಿಗ್ತಾಳೆ? ಮರುದಿನ ಬೆಳಗ್ಗೆ ಊರಿನ ಮಕ್ಕಳು ಎಲ್ಲರೂ ಒಂದುಗೂಡಿ ಕಲಾವತಿ ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ ಅಂತ ಅವರವರ ಕೆಲಸವನ್ನು ನೋಡುವುದಕ್ಕೆ ಹೋದರು. ಕಲಾವತಿ ಮೇಲೆ ಕರುಣೆ ಅವರ ಅಪ್ಪ ಅಮ್ಮನಿಗೆ ಬಿಟ್ರೆ ಇನ್ಯಾರಿಗೂ ಇರ್ಲಿಲ್ಲ. ಅಪ್ಪ, ತುಂಬಾ ಒಳ್ಳೇದಾಯ್ತು, ಇನ್ ಮುಂದೆ ನಮ್ ಗ್ರಾಮಕ್ಕಿದ್ದ ಪೀಡೆ ತೊಲಗುತ್ತು, ಇನ್ ಮೇಲ್ ನೋಡಿ ನಮ್ ಗ್ರಾಮ ಹೆಂಗಿರುತ್ತಂತ. ಮರುದಿನ ಆ ಗ್ರಾಮಕ್ಕೆ ತುಂಬಾ ದೊಡ್ಡ ಸೌಕಾರ ಬರ್ತಾನೆ. ಅವನು ಆ ಗ್ರಾಮದಲ್ಲಿ ಒಂದು ದೊಡ್ಡ ಫ್ಯಾಕ್ಟರಿ ಕಟ್ಟುವುದರ ಬಗ್ಗೆ ಜನರ ಮುಂದೆ ಹೇಳ್ತಾನೆ. ಆಮೇಲೆ ಅವರೆಲ್ಲರನ್ನು ಅಲ್ಲಿ ಉದ್ಯೋಗ ಮಾಡುವುದಕ್ಕೆ ಕರೀತಾನೆ. ಎಲ್ಲರೂ ತುಂಬಾ ಸಂತೋಷದಿಂದ ಒಪ್ಪಿಕೊಳ್ತಾರೆ. ಈ ಕಡೆ ಕಲಾವತಿಯ ಅಪ್ಪ ಅಮ್ಮ ಮಗಳು ಸಿಗದಿದ್ದ ಕಾರಣ ತುಂಬಾ ದುಃಖ ಪಡುತ್ತಿದ್ದರು. ಸಾಹುಕಾರ ಒಂದು ಹಾಳು ಬಿದ್ದ ದೊಡ್ಡ ಮನೆಯಲ್ಲಿ ಅವನ ಉದ್ಯೋಗವನ್ನು ಶುರು ಮಾಡುತ್ತಾನೆ. ಎಲ್ಲಾ ವ್ಯವಸ್ಥೆ ಸರಿಯಾದ ಮೇಲೆ ಕೆಲಸ ಶುರುವಾಗುತ್ತೆ. ಎಲ್ಲರೂ ರಾತ್ರಿ ಹಗಲು ತುಂಬಾ ಕಷ್ಟಪಟ್ಟು ದುಡಿಯುತ್ತಿದ್ದರು. ಸಾಹುಕಾರ ಫ್ಯಾಕ್ಟರಿ ಶುರುವಾದ ಮೇಲೆ ಅವನ ಮನೆಗೆ ಹೋಗುತ್ತಾನೆ. ಸ್ವಲ್ಪ ದಿನಗಳವರೆಗೆ ಫ್ಯಾಕ್ಟರಿಯಲ್ಲಿ ಎಲ್ಲ ಚೆನ್ನಾಗಿ ನಡೀತಿತ್ತು. ಒಂದು ದಿನ ಎಲ್ಲರೂ ಕೆಲಸದಲ್ಲಿ ಮುಳುಗಿದ್ದಾಗ ದಿಢೀರನೆ ಅಲ್ಲಿ ಕರೆಂಟ್ ಹೋಗುತ್ತೆ, ಹಾಗೂ ಅಲ್ಲಿ ಕತ್ತಲು ಆವರಿಸಿಕೊಳ್ಳುತ್ತೆ. ಅರೆ, ಯಾರದು ಕರೆಂಟ್ ನ ಆಫ್ ಮಾಡಿದ್ದ? ಎಷ್ಟು ದಿನ ಕರೆಂಟ್ ಹೋಗೇ ಇರ್ಲಿಲ್ಲ, ಏನಾಯ್ತು ನೋಡಿ, ಏನಾದ್ರೂ ತೊಂದರೆ ಆಗಿದ್ಯಾ ನೋಡಿ ಬೇಗ. ಆಗ ಯಾರೋ ನಗಾಡುವ ಶಬ್ದ ಕೇಳಿತು. ಯಾವುದೇ ರೀತಿ ತೊಂದರೆ ಆಗಿಲ್ಲ, ಈ ಕತ್ಲನ್ನ ನಾನೇ ಮಾಡಿದ್ದು, ನಿಮ್ಮ ದೀಪಗಳನ್ನು ಆರಿಸೋದಕ್ಕೆ. ನೀನ್ ಯಾರು, ನಮ್ಮನ್ನ ಏನಕ್ಕೆ ಈ ರೀತಿ ಹೆದರಿಸ್ತಿದ್ಯಾ, ನಮ್ಮಿಂದ ನಿಂಗೆ ಏನ್ ಬೇಕು? ನಾನು ದೆವ್ವ ಆಗಿರ್ಬೋದು ಇಲ್ಲ ಹಾಗಾಗಿರ್ಬೋದು, ನಾನೇ ನಿಮ್ಮ ಇಷ್ಟವಾದ ನಾಗಿಣಿ. ನೀವಿಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಬನ್ನಿ, ನಿಮ್ಮಿಂದಲೇ ಶುರು ಮಾಡ್ತೀನಿ. ನಗಣಿ ನಗಣಿ, ನಮ್ಮನ್ನ ಬಿಟ್ಬಿಡು, ನಮ್ಮನ್ನ ಬಿಟ್ಬಿಡು, ನಾವೇನು ನಿಮ್ಗೆ ಮಾಡೇ ಇಲ್ಲ. ನೀವೇನ್ ತಪ್ಪ ಮಾಡಿದ್ದೀರಾ? ತಪ್ಪ ಮಾಡೋದಕ್ಕೆ ಬಂದಿದ್ದೆ ನಾನು. ನೀವ್ ಎಲ್ರೂ ಜೀವಂತವಾಗಿ ಇರ್ಬೇಕು ಅಂದ್ರೆ ನಾನ್ ಹೇಳೋ ಮಾತನ್ನ ನೀವ್ ಕೇಳ್ಬೇಕು. ನಾಳೆಯಿಂದ ನೀವ್ ಒಬ್ಬೊಬ್ಬರು
ನಿಮ್ಮ ಮುಖದಲ್ಲಿ ಕಲ್ಲಿದ್ದಲ್ನ ಪುಡಿ ಮಾಡ್ಕೊಂಡು ಹಚ್ಕೊಂಡು ಬರ್ಬೇಕು. ನಾನ್ ಹೇಳಿದ ರೀತಿ ಯಾರಾದ್ರೂ ಮಾಡ್ಲಿಲ್ಲ ಅಂದ್ರೆ ಅವ್ರನ್ನ ಕಲ್ಲಿದ್ದಲಲ್ಲೇ ಹಾಕಿ ಸುಟ್ಟು ಹಾಕ್ಬಿಡ್ತೀನಿ. ನಾನ್ ಹೇಳಿದ್ದು ನಿಮ್ಗೆಲ್ರಿಗೂ ಅರ್ಥ ಆಯ್ತಾ? ನಾನು ದೆವ್ವ ಆಗಿರ್ಬೋದು ಇಲ್ಲ ಹಾವಾಗಿರ್ಬೋದು, ನಾನೇ ನಿಮ್ಮ ಇಷ್ಟವಾದ ನಾಗಿಣಿ. ನಾಗಿಣಿ, ನೀವ್ ಹೇಳೋ ಹಾಗೆ ನಾ ಮಾಡ್ತೀವಿ. ಮರುದಿನ ಒಬ್ಬ ಅವನ ಮೈಯಲ್ಲಿ ಕಲ್ಲಿದ್ದಲನ್ನು ಉಜ್ಜಿಕೊಳ್ಳುವುದನ್ನು ನೋಡಿ ಅವನ ಹೆಂಡತಿ ಕೇಳುತ್ತಾಳೆ, ಏನ್ರಿ ಇದು, ಯಾಕೆ ಇದನ್ ಹಚ್ಕೊಳ್ತಾ ಇದ್ದೀರಾ? ಎಲ್ರೂ ಮುಖಕ್ಕೆ ಪೌಡರ್ ಹಾಕ್ತಾರೆ, ನೀವೇನ್ ಇದನ್ ಹಾಕ್ತಾ ಇದ್ದೀರಾ? ನೀ ಸುಮ್ನಿರೋ, ನಾ ಏನ್ ಮಾಡಿದ್ರು ಅದನ್ನ ನೀನ್ ಕೇಳಕ್ ಹೋಗ್ಬೇಡ. ಹೀಗೆ ಹೇಳಿ ಅವನು ಕೆಲಸಕ್ಕೆ ಹೊರಡುತ್ತಾನೆ. ಆಗ ಅವನನ್ನು ನೋಡಿ ಮಕ್ಕಳು ಯವನದವರು ಅಜ್ಜಿಯವರೆಗೂ ನಗಾಡುತ್ತಾರೆ. ಏ ಮುಟ್ಟಾಳ, ಹೀಗೆ ಕಪ್ಪು ಬಣ್ಣ ಹಚ್ಕೊಂಡು ಎಲ್ಲಿಗೆ ಹೋಗ್ತಿದೀಯ? ಎಲ್ಲರೂ ಗೋದಲನ್ನ ಕಪ್ಪ ಮಾಡ್ಕೊಂತಾರೆ, ಇವನು ನೋಡಿದ್ರೆ ಮೈನೆಲ್ಲ ಕಪ್ಪ ಮಾಡ್ಕೊಂಡಿದ್ದೇನೆ, ಏನಾಯ್ತು ನಿಂಗೆ? ಆದ್ರೆ ಅವನು ಮಾತ್ರ ಆ ಮಾತನ್ನು ಕೇಳಿನೂ ಕೇಳದೆ ಹಾಗೇನೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮರುದಿನ ಇಬ್ಬರು ಕೆಲಸದವರು ಮೈಯೆಲ್ಲ ಕಲ್ಲಿದ್ದಲನ್ನು ಹಚ್ಚಿಕೊಂಡು ಕೆಲಸಕ್ಕೆ ಹೋಗುತ್ತಿದ್ದರು. ಅವರನ್ನು ನೋಡಿ ಎಲ್ಲರೂ ಗೇಲಿ ಮಾಡಿಕೊಂಡು ನಗಾಡ್ತಿದ್ರು. ಮರುದಿನ ಮೂರನೇ ಅವನು ಕೂಡ ಕಲ್ಲಿದ್ದಲನ್ನು ಮೈಗೆ ಉಜ್ಜಿಕೊಂಡು ಕೆಲಸಕ್ಕೆ ಹೋಗುತ್ತಾನೆ. ನಾಲ್ಕನೇ ದಿನ ಎಲ್ಲರೂ ಮೈಗೆ ಕಲ್ಲಿದ್ದಲನ್ನು ಹಚ್ಕೊಂಡು ಕೆಲಸಕ್ಕೆ ಹೋದರು. ಅಲ್ಲಿಗೆ ಹೋಗಿ ನೋಡುವಾಗ ಅಲ್ಲಿ ಸೌಕಾರ ನಿಂತಿರ್ತಾನೆ. ಇದೆಲ್ಲ ಏನು, ಏನ್ ನಡೀತಾ ಇದೆ ಇಲ್ಲಿ? ನೀವೆಲ್ಲ ಸೇರಿ ನನ್ನ ಬಟ್ಟೆನ ಕಪ್ಪುಗೆ ಮಾಡ್ತಿದ್ದೀರಾ? ನಿಮ್ಮನ್ನ ಜೈಲಿ ಹಾಕ್ತೀನಿ, ತಡೀರಿ. ಇಲ್ಲ ಸಕೋರ್ರೆ, ನಮ್ನೇನು ಮಾಡ್ಬೇಡಿ, ಇದರಲ್ಲಿ ನಮ್ದು ತಪ್ಪೇನ್ ಇಲ್ಲ. ಕೆಲಸದವರು ಸಾಹುಕಾರರು ಹೇಳಿದನ್ನು ಕೇಳಿ ಹೆದರಿಕೊಂಡು ಅಲ್ಲಿ ನಡೆದ ಎಲ್ಲವನ್ನು ಅವನ ಬಳಿ ಹೇಳಿದರು. ಹಾಗ ಇಚ್ಛಾದಾರಿ ನಾಗಿಣಿ, ಹೇಗಿರ್ತಾಳ ನಿಮ್ ಇಚ್ಛಾದಾರಿ ನಾಗಿಣಿ? ಏನ್ ಹೇಳಿದ್ಲೋ ನಿಮ್ ಇಚ್ಛಾದಾರಿ ನಾಗಿಣಿ? ನಾ ಭೂತನೋ ಅಲ್ಲ ಪ್ರೇತನೋ ಅಲ್ಲ, ನಾನೇ ಇಚ್ಛಾಧಾರಿ ನಾಗಿಣಿ ಅಂತ ಹೇಳುದ್ಲ. ಅದನ್ನು ಕೇಳಿ ಎಲ್ಲರಿಗೂ ತುಂಬಾ ಆಶ್ಚರ್ಯವಾಯಿತು. ಹೆದರಿಕೊಂಡೇ ಕೇಳಿದರು, ಸೌಕರ್ಯ ಇದೆಲ್ಲ ನಿಮ್ಗೆ ಗೊತ್ತು? ನಾನೇ ಇಚ್ಛಾಧಾರಿ ನಾಗಿಣಿ, ನಾನೇ ಈ ಸಾಹುಕಾರರ ವೇಷದಲ್ಲಿ ನಿಮ್ಮ ಎಲ್ಲರನ್ನು ಕೆಲಸಕ್ಕೆ ಇಟ್ಟೆ, ಈ ಆಟ ಎಲ್ಲ ನಂದೇ. ನಾವು ನಿಮ್ಗೇನ್ ಮಾಡಿದ್ವಿ, ಹೀಗೆಲ್ಲ ಏನಕ್ಕೆ ಮಾಡಿದ್ಯಾ? ನೀವೇನ್ ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಿದ್ದೀರಾ? ಸರಿ ಹೇಳಿ, ಕಲಾವತಿ ಏನ್ ತಪ್ಪು ಮಾಡಿದ್ಲು? ಕಲಾವತಿ? ಕಲಾವತಿ? ಹಾ, ಕಲಾವತಿ. ನಾನೇ ಕಲಾವತಿ. ಯಾರನ್ನ ನೀವು ಕಪ್ಪಿ ಕಪ್ಪಿ ಅಂತ ಕರೆದು ಮನಸ್ಸನ್ನ ನೋಯಿಸಿ ಕುಂದ್ರೋ ಆ ಕಲಾವತಿನೇ ನಾನು. ನಾಗಿಣಿಯ ಈ ಮತ್ತೊಂದು ಕೇಳಿ ಎಲ್ಲರೂ ತುಂಬಾ ಹೆದರಿಕೊಂಡರು. ನಾಗಿಣಿ ಅವರಿಗೆ ಹೇಳುತ್ತಾಳೆ ಅವರಿಂದ ಅವಳು ಎಷ್ಟು ನೊಂದುಕೊಂಡಳು, ಯಾವಾಗಲೂ ಅವರ ಕಾರಣದಿಂದ ತುಂಬಾ ಚಿಂತೆ ಪಟ್ಟು ದುಃಖ ಪಡುತ್ತಿದ್ದಳು. ಹಾಗೆ ಅವಳು ಹೇಳುತ್ತಾಳೆ ಅವಳು ಒಂದು ಶಿವಭಕ್ತೆ ಎಂದು. ಆದ್ದರಿಂದ ಅವಳಿಗೆ ನೀವು ಕೊಟ್ಟ ಕಷ್ಟವನ್ನು ದೇವಸ್ಥಾನಕ್ಕೆ ಹೋಗಿ ಶಿವನ ಬಳಿ ಹೇಳುತ್ತಿದ್ದಳು. ದೇವ್ರೇ, ನನಗೆ ಯಾಕೆ ಈ ರೀತಿ ಜೀವನ ಕೊಟ್ಟಿದ್ದೀರಾ? ಯಾವಾಗ್ಲೂ ಜನರು ನನ್ನನ್ನು ಗೇಲಿ ಮಾಡ್ತಿದ್ದಾರೆ, ನನ್ನನ್ನು ಯಾಕೆ ಈ ತರ ಹುಟ್ಟಿಸಿದ್ರಿ? ನೀನ್ ಯಾವಾಗ ನನ್ನ ಕಷ್ಟನೆಲ್ಲ ಕೇಳ್ತೀಯ? ನನ್ನ ರೂಪದಲ್ಲಿ ಬದಲಾವಣೆ ಬರುತ್ತೋ ಇಲ್ವೋ? ಈ ಸಲ ನನ್ನ ಕಷ್ಟವನ್ನು ನೀನು ತೀರಿಸ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಬಿದ್ದು ಸತ್ತು ಹೋಗ್ತೀನಿ. ಯಾವಾಗಲೂ ನಾನು ಶಿವನ ಬಳಿ ಈ ರೀತಿ ಹೇಳಿ ಅಳ್ತಿದ್ದೆ. ಒಂದು ದಿನ ಶಿವನಿಗೆ ನನ್ನ ಮಾತು ಕೇಳ್ತು, ಅವರು ನನಗೆ ಆಶೀರ್ವಾದ ಮಾಡಿದರು. ಕಲಾವತಿ, ನಿನ್ನ ನಿರಾಸೆಗೆ ಕಾರಣ ನಿನ್ನ ಬಣ್ಣವಲ್ಲ, ಜನರ ಯೋಚನೆ. ಅವರ ಕರ್ಮದಂತೆಯೇ ಜನರ ಯೋಚನೆಗಳು ಇರುತ್ತವೆ. ಹಾ, ಜನರು ನಿನ್ನ ರೂಪದಿಂದಲೇ ಬಯ್ಯುತ್ತಿದ್ದಾರಲ್ಲ. ನಾನು ನಿನಗೆ ಒಂದು ವರ ಕೊಡುತ್ತಿದ್ದೇನೆ, ನಿನ್ನ ರೂಪವನ್ನು ನೀನು ಅಂದುಕೊಂಡ ಹಾಗೆ ಬದಲಿಸಬಹುದು. ನೀನು ಈಗ ಹಾರೈಸುವ ನಾಗಿಣಿ. ಈ ಮಾತನ್ನು ಹೇಳಿ ನಾಗಿಣಿ ಕಲಾವತಿಯ ರೂಪಕ್ಕೆ ಬದಲಾಗಿ ತನ್ನ ಮನೆಗೆ ಹೊರಟಳು. ನಮ್ಮನ್ನ ಕ್ಷಮಿಸಿ ಬಿಡು ಕಲಾವತಿ, ನಮಗೆ ಸ್ವಲ್ಪ ದಿನದಲ್ಲೇ ತುಂಬಾ ಹಿಂಸೆ ಆಗ್ತಾ ಇತ್ತು, ಆದ್ರೆ ನಾವು ನಿಮ್ಗೆ ವರ್ಷಗಟ್ಟಲೆ ಹಿಂಸೆ ಕೊಟ್ಟಿದ್ದೀವಿ, ನಮ್ಮನ್ನ ಕ್ಷಮಿಸಿ ಬಿಡು. ನೀವಿನ್ ಮುಂದೆ ಯಾರಿಗೂ ಯಾವ ರೀತಿ ತೊಂದ್ರೆನು ಕೊಡ್ಲೇಬಾರ್ದು. ಆ ರೀತಿ ಕೊಟ್ರೆ ನಾಗಿಣಿ ಮತ್ತೆ ಬರುತ್ತಾಳೆ.